हाय स्टूडेंट्स नावु लास्ट क्लासली मार्ता इरवंत दू पगे पालकनेंबरे अदु पद्यगळदायितु इदोंदु नीति पद्य अदरली नावु संदर्भनु कूड नोडिद्वी ईगा वन मार्क्स अन्नु नोडोण हलवु हळ्ळगळु सेरि एनागुत्तवे हलवु हळ्ळगळु सेरि समुद्र आगुत्तदे निष्प्रयोजकनाद मग यारु तंदे तायियन्न यारु नोडलु आगुवुदिल्ल ಅವನು ನಿಷ್ಪ್ರಯೋಜಕನಾದ ಮಗ ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ ಹಗೆಯನ್ನು ಬಾಲಕನೆಂದು ಅಥವಾ ಚಿಕ್ಕವನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥ ಹೇಳಿದ್ದಾನೆ ಇನ್ನು ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ವೀರನಾದವನು ಕೊಲ್ಲಲು ಬಲ್ಲವನಾಗಿರಬೇಕೆಂದು ಅಂದರೆ ಇರಿಯುವಂತ ಗುಣವನ್ನು ಹೊಂದಿರಬೇಕು ಅನ್ನುವಂತದ್ದನ್ನು ಸೋಮನಾಥ ಹೇಳಿದ್ದಾನೆ ಯಾರನ್ನ ಯೋಗಿ ಎನ್ನಬಹುದು ಹರಿಷಡ್ವರ್ಗಗಳನ್ನು ಯಾರು ಗೆಲ್ತಾರೆ ಅವರನ್ನು ನಾವು ಯೋಗಿ ಅಂತ ಹೇಳಬಹುದು ಹಾಗಾದ್ರೆ ಹರಿಷಡ್ವರ್ಗಗಳು ಅಂತಂದ್ರೆ ಏನು ಅಂತಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದನ್ನ ಯಾರು ಗೆಲ್ತಾರೆ ಅವರನ್ನು ನಾವು ಯೋಗಿ ಅಂತ ಹೇಳಬಹುದು ಅಂತ ಸೋಮನಾಥ ಹೇಳಿದನೆ ಇನ್ನು ಹಾಗೆ ನೋಡ್ತಾ ಬಂದ್ರೆ ನೆಕ್ಸ್ಟ್ 2 ಮಾರ್ಕ್ಸ್ ತೋ ಅಂದ್ರೆ 2 ಅಂಕಗಳ ಪ್ರಶ್ನೆ ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ ಇದನ್ನ ಮೊದಲನೇ ಪದ್ಯದಲ್ಲಿ ಇರುವಂತದ್ದನ್ನ ನಾವು ನೋಡ್ತಾ ಹೋಗಬಹುದು ಕೆಲವರನ್ನ ಬಲ್ಲವರಿಂದ ಕೆಲವನ್ನು ಶಾಸ್ತ್ರಗಳನ್ನು ಕೇಳುತ್ತಾ ಕೆಲವನ್ನ ನೋಡಿ ಕೆಲವನ್ನ ತನ್ನ ಸ್ವಂತ ಅರಿವಿನಿಂದ ಮತ್ತು ಒಳ್ಳೆಯವರ ಸಹವಾಸ ಅಂದ್ರೆ ಸಜ್ಜನರ ಸಂಗದಿಂದ ಕಲಿಯಬೇಕು ಅಂತ ಹೇಳಿ ಸೋಮನಾಥ ವಿವರಿಸಿದ್ದಾನೆ ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಎರಡನೇದು ಧನ ಅಂತಂದ್ರೆ ಹಣದ ವಿಚಾರದಲ್ಲಿ ಸುತ ಅಂದ್ರೆ ಮಗನ ವಿಷಯದಲ್ಲಿ ಸೋಮನಾಥ ಏನು ಹೇಳಿದನೆ ಅಂತ ಅನುಭವಿಸಲು ಬಾರದ ಹಣ ಇದ್ದು ಪ್ರಯೋಜನವಿಲ್ಲ ಹಾಗೆಯೇ ಮುಪ್ಪಿನ ಕಾಲದಲ್ಲಿ ಒದಗದ ಸಹಾಯ ಸಾಕದ ಮಗ ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ಇದ್ದರೆ ಅವರಿದ್ರು ಕೂಡ ಪ್ರಯೋಜನ ಇಲ್ಲ ಅನ್ನುವಂತದ್ದನ್ನ ಹೇಳಿದನೆ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳು ಇರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಮೂರನೇದು ರಾಜನಾದವನಿಗೆ ಏನು ಅರ್ಹತೆ ಇರಬೇಕು ಮಂತ್ರಿಗೆ ಯಾವ ತರ ಇರಬೇಕು ಅರ್ಹತೆ ಅಂತ ಇಲ್ಲಿ ಅವನು ಹೇಳಿರುವಂತದ್ದನ್ನ ಎಷ್ಟನೇ ಪದ್ಯದಲ್ಲಿ ಅಂತಂದ್ರೆ ಐದನೇ ಪದ್ಯದಲ್ಲಿ ನೋಡ್ತಾ ಹೋಗಬಹುದು ಕೋಪವನ್ನು ತ್ಯಜಿಸಿ ಶಾಂತಿ ದಯಾಗುಣಗಳನ್ನ ರಾಜನು ಹೊಂದಿರಬೇಕು ಲೋಕದಲ್ಲಿ ನಾನಾ ಚಮತ್ಕಾರಗಳನ್ನು ಅಂದರೆ ಚತುರ ಉಪಾಯಗಳನ್ನು ಕಲ್ತಿರಬೇಕು ಯಾರಪ್ಪ ಅಂತಂದ್ರೆ ಮಂತ್ರಿ ಅನ್ನುವಂತದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ ಇನ್ನು ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು ಶುಚಿಯಾಗಿರುವಂಥದ್ದು ಮಡಿ ಮೈಲಿಗೆ ಅಂತೀವಲ್ಲ ಅದು ಮತ್ತು ಸ್ವಾದ ರುಚಿಯಲ್ಲಿ ಸೋಮನಾಥ ಏನಂತ ಅಭಿಪ್ರಾಯ ಪಡ್ತಾನೆ ಅಂತಂದರೆ ಕೆಟ್ಟ ಗುಣಗಳಿಂದ ಕೂಡಿರುವಂಥವನು ಅಥವಾ ಪಾಪಿಯಾಗಿರುವಂಥವನು ಎಲ್ಲೇ ಹೋಗಿ ತೀರ್ಥಸ್ನಾನವನ್ನು ಮಾಡಿ ಬಂದರೂ ಅವನು ಶುಚಿಯಾಗುವುದಿಲ್ಲ ಮತ್ತು ಇನ್ನೊಂದು ಅದಕ್ಕೆ ಉದಾಹರಣೆಯನ್ನು ಕೊಡುವಂಥದ್ದು ಕಾಗೆ ನೀರೊಳಗೆ ಮುಳುಗೆದ್ದರೆ ಬೆಳ್ಳಗಾಗಲು ಸಾಧ್ಯವಿಲ್ಲ ಹಾಗೆಯೇ ಬೇವಿನ ಫಲವನ್ನು ಬೆಲ್ಲದ ಪಾನಕದಲ್ಲಿ ಅಥವಾ ಬೆಲ್ಲದ ಪಾಕದಲ್ಲಿ ಅದ್ದಿದರೂ ಅದರ ಕಹಿಯ ಗುಣ ಹೋಗುವುದಿಲ್ಲ ಅಂದರೆ ಬೇವಿನ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದ್ದರೂ ಕೂಡ ಅಲ್ಲಿಗೆ ಹೋಗೋದಕ್ಕೆ ಅಂದರೆ ಸ್ವಾದ ಅಂದರೆ ರುಚಿ ಕಮ್ಮಿಯಾಗೋದಕ್ಕೆ ಆಗೋದೇ ಇಲ್ಲ ಇನ್ನು ಹಾಗೆ ನೆಕ್ಸ್ಟ್ ನೋಡ್ತಾ ಬಂದರೆ 4 ಮಾರ್ಕ್ಸು ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾನೆ ಇದನ್ನು ಕೂಡ ಮೊದಲನೇ ಪದ್ಯದಲ್ಲೇ ನಾವು ನೋಡ್ತಾ ಹೋಗ್ಬೋದು ಮನುಷ್ಯ ಜ್ಞಾನಿಯಾಗಿರಬೇಕು ಅಂತ ಯಾವಾಗಲೂ ಬಯಸ್ತಾ ಹೋಗ್ತಾನೆ ಆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದು ಎಷ್ಟೊಂದು ಮಾರ್ಗಗಳಿದೆ ಅಂತೇಳಿ ಕವಿ ಹೇಳ್ತಾ ಹೋಗ್ತಾನೆ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಎಲ್ಲೆಲ್ಲಿಂದ ನಾವು ಆಯ್ಕೆಯನ್ನು ಮಾಡ್ಕೊಳ್ತೀವಿ ಚಿಕ್ಕ ಚಿಕ್ಕ ಪುಟ್ಟಾದಾಗಿರುವಂಥ ಜ್ಞಾನವನ್ನು ಹೇಗೆ ತಿಳ್ಕೊಳ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ ಕೆಲವನ್ನು ಕೇಳಿ ತಿಳಿಯುವಂಥದ್ದು ಕೆಲವು ವಿಚಾರಗಳನ್ನು ಶಾಸ್ತ್ರಗಳನ್ನು ಕೇಳುವುದರಿಂದ ಓದುವುದರಿಂದ ಅರಿಬಹುದು ಕೆಲವು ವಿಷಯಗಳನ್ನು ಪರಿಣತಿ ಉಳ್ಳವರಿಂದ ತಿಳ್ಕೊಬೋದು ಇನ್ನು ಕೆಲವು ವಿಚಾರಗಳನ್ನು ಸ್ವಂತ ತಳುವಳಿಕೆಯಿಂದ ಅರಿಯಬಹುದು ಇನ್ನು ಕೆಲವು ವಿಚಾರಗಳನ್ನು ಸಜ್ಜನರ ಸಹವಾಸದಿಂದ ಕಲಿತಾ ಹೋಗ್ತೀವಿ ಹೇಗಪ್ಪ ಅಂತಂದರೆ ನಮ್ಮ ಜ್ಞಾನ ಚಿಕ್ಕ ಚಿಕ್ಕ ವಿಚಾರವಾಗಿದ್ರೂ ಕೂಡ ಸೇರಿದಾಗ ಒಂದು ಕಡೆ ಸೇರಿದಾಗ ಸರ್ವಜ್ಞಾನ ಆಗ್ತಾನೆ ಮನುಷ್ಯ ಅಂತ ಇಲ್ಲಿ ಕವಿ ಹೇಳ್ತಾ ಹೋಗ್ತಾನೆ ಹೇಗೆ ಅಂದರೆ ಹನಿ ಹನಿಗೂಡಿ ಹಳ್ಳವಾಗಿ ಹಳ್ಳಗಳು ಸೇರಿ ಸಮುದ್ರವಾಗ್ತಾ ಹೋಗ್ತವೆ ಆದ್ದರಿಂದ ನಾವು ಈ ಇಷ್ಟೆಲ್ಲ ಅಂಶಗಳನ್ನು ತಕ್ಕೊಂಡು ಜ್ಞಾನವನ್ನು ಹೆಚ್ಚಿಸ್ಕೊಂಡು ಮನುಷ್ಯ ದೊಡ್ಡ ಜ್ಞಾನಿಯಾಗ್ತಾನೆ ಎನ್ನುವುದನ್ನು ಕವಿ ಹೇಳ್ತಾ ಹೋಗ್ತಾನೆ
ಇನ್ನು ಎರಡನೇದು ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾನೆ. ಯಾವ ವಸ್ತುನೇ ಆಗಲಿ ಯಾವ ಮನುಷ್ಯನೇ ಆಗಲಿ ಸಕಾಲಕ್ಕೆ ಆಪತ್ತಿಗೆ ಒದಗದಿದ್ದರೆ ಅದು ಇದ್ದು ಕೂಡ ಇಲ್ಲದೆ ಇರೋ ಹಾಗೆ ಅನ್ನುವಂಥದ್ದನ್ನ ಕೆಲವೊಂದು ಉದಾಹರಣೆಗಳ ಮೂಲಕ ಎರಡನೇ ಪದ್ಯದಲ್ಲಿ ಸೋಮನಾಥ ತಿಳಿಸ್ತಾ ಹೋಗ್ತಾನೆ. ಅನುಭವಿಸಲು ಬಾರದ ಹಣ ಅಥವಾ ಸಂಪತ್ತು. ಇನ್ನು ತಂದೆ ತಾಯಿಗಳನ್ನು ಮುಪ್ಪಿನ ಕಾಲದಲ್ಲಿ ನೋಡೋಕ್ಕಾಗದೇ ಇರುವಂಥ ಮಗ ಇದ್ದು ಕೂಡ ಅವನು ನಿಷ್ಪ್ರಯೋಜಕ. ಬೆಳೆಗಳು ಒಣಗಿದ ಮೇಲೆ ಮಳೆ ಬಂದರೆ ಏನು ಉಪಯೋಗ? ಯಾವುದೇ ಮನಸ್ತಾಪ ಇದ್ರೂ ಕೂಡ ನಮ್ಮ ಕಷ್ಟಕಾಲದಲ್ಲಿ ಅದನ್ನು ಮರೆತು ಬಂಧುಗಳು ಬಂದು ನೋಡಬೇಕು, ಇಲ್ಲ ಅಂತಂದರೆ ಅವರಿದ್ದು ಕೂಡ ಪ್ರಯೋಜನವಿಲ್ಲ. ಆದ್ದರಿಂದ ನೀರಿನಲ್ಲಿ ಮುಳುಗ್ತಿರುವಾಗ ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ಕೂಡ ಅದು ಪರ್ವತಕ್ಕೆ ಸಮಾನ. ಅಂದರೆ ಸಕಾಲಕ್ಕೆ ಏನು ಸಿಗುತ್ತೆ ಅದು ಸ್ವಲ್ಪದಾದ್ರೂ ಕೂಡ ಆ ಸಹಾಯ ಅನ್ನುವಂಥದ್ದು ಪರ್ವತಕ್ಕೆ ಸಮಾನ ಅನ್ನುವಂಥದ್ದನ್ನ ಕವಿ ಹೇಳ್ತಾ ಹೋಗ್ತಾನೆ. ಇನ್ನು ಮೂರನೇದರಲ್ಲಿ ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥನು ತಿಳಿಸಿದ್ದಾನೆ. ಇಲ್ಲಿ ನಾವು ಯಾವ ಯಾವ ಸಂಗತಿಗಳನ್ನು ನಾವು ಉಪೇಕ್ಷಿಸಬಾರದು ಅನ್ನುವಂಥದ್ದನ್ನ ಮೂರನೇ ಪದ್ಯದಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಮೂರನೇ ಪದ್ಯದಲ್ಲಿ ಚಿಗುರು ಅಂತ ಹೇಳಿ ಬೇವನ್ನು ಚಿಗುರನ್ನು ತಿಂದರೆ ಅದ್ರ ಸ್ವಾದ ಬೇರೆ ಆಗಿರುತ್ತಾ, ಅಥವಾ ಚೇಳು ಚಿಕ್ಕದಾಗಿದೆ ನೋಡೋಕೆ ಚೆನ್ನಾಗಿದೆ ಅಂತ ಅಕ್ಕರೆಯಿಂದ ಪ್ರೀತಿಯಿಂದ ಮುಟ್ಟರೆ ಅದು ಕಚ್ಚದೆ ಹಾಗೆ ಇರುತ್ತಾ, ಹಾಲನ್ನು ಹಾಕಿ ಹಾವನ್ನು ಸಾಕಿದ್ರೆ ಅದು ವಿಶ್ವಾಸತನವನ್ನು ತೋರಿಸುತ್ತಾ, ಇನ್ನು ಪಕ್ಷಿಯನ್ನು ಸಾಕ್ತೀವಿ ಅಂತ ಹೇಳಿ ಗೂಗೆ ಮರಿಯನ್ನು ನಾವು ಸಾಕ್ತೀವ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗಿರುವಂಥದ್ದು. ಅದರಿಂದ ಮೂರನೇ ಪದ್ಯದಲ್ಲಿ ನಾವು ಶತ್ರುಗಳು ಚಿಕ್ಕದಾಗಿದ್ದಾರೆ ಅಂತ ನಾವು ಉಪೇಕ್ಷೆಯನ್ನು ಮಾಡಬಾರ್ದು. ಚಿಕ್ಕದಾಗಿದ್ರೂ ಕೂಡ ಅದು ಬೇರೆ ರೀತಿಯಾಗಿರುವಂಥ ತಪ್ಪುಗಳನ್ನ ಮಾಡ್ತಾ ಹೋಗುತ್ತೆ. ಮತ್ತು ಅಲ್ಲಿ ಇನ್ನೇನು ಅಂತಂದರೆ ಶತ್ರುಗಳ ವಿಷಯವನ್ನು ನಾವು ಚಿಕ್ಕವರು ದೊಡ್ಡವರು ಅಂತ ಅಪೇಕ್ಷೆಯನ್ನು ಮಾಡಬಾರ್ದು, ನಿರ್ಲಕ್ಷ್ಯನ್ನು ಮಾಡಬಾರ್ದು, ನೆಗ್ಲೆಕ್ಟ್ನ ಮಾಡಬಾರ್ದು ಅಂತ ಸೋಮನಾಥ ತಿಳಿಸಿದ್ದಾನೆ. ಇನ್ನು ನಾಲ್ಕನೇದು ವೀರ ಮಂತ್ರಿ ರಾಜ ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳು ಏನು? ಇದನ್ನ ಮಾತ್ರ ಯಾವಾಗಲೂ ಕೇಳ್ತಾನೆ ಇರ್ತಾರೆ. ಅದನ್ನು ನಾವು ಐದನೇ ಪದ್ಯದಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ವೀರ ಮಂತ್ರಿ ರಾಜ ಯೋಗಿ ಈ ರೀತಿ ಹಾಕ್ಕೊಂಡೆ ನೀವು ಬರಿಬೇಕಾಗಿರ್ಬೋದು, ಇಲ್ಲದಾದರೆ ಒಟ್ಟಿಗೆನೆ ನೀವು ಬರಿತಾ ಹೋಗ್ಬೋದು. ಶತ್ರುಗಳನ್ನು ಎದುರಿಸಿ ಹೋರಾಡಿ ಕೊಲ್ಲಬಲ್ಲ ಸಾಮರ್ಥ್ಯ ವೀರನಿಗೆ ಇರಬೇಕು. ಪ್ರಪಂಚವನ್ನು ಅರ್ಥವನು, ಚತುರತೆಯನ್ನು ಹೊಂದಿರುವಂಥವನು, ಮತ್ತು ತಂತ್ರ ವಿದ್ಯೆಗಳನ್ನು ಒಳಗೊಂಡಂಥವನು ಮಂತ್ರಿಯಾಗಿರಬೇಕು ಅಂತ. ರಾಜನಾಗಿರುವಂಥವನಿಗೆ ಕೋಪ ಇರಬಾರ್ದು ಅನ್ನುವಂಥದ್ದು, ಶಾಂತಿ ಕ್ಷಮೆ ದಯಾಗುಣಗಳು ಆತನಲ್ಲಿ ಇರಬೇಕು ಅನ್ನುವಂಥದ್ದು. ಯೋಗಿಯಾದವನು ಹರಿಷಡ್ವರ್ಗಗಳನ್ನು ಗೆದ್ದವನಾಗಿರಬೇಕು ಅಂತಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವುಗಳನ್ನು ಗೆದ್ದಿರಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಇಷ್ಟೆಲ್ಲ ಅಂಶಗಳನ್ನು ಯಾರು ಒಳಗೊಂಡಿರ್ತಾರೆ ಅವರನ್ನು ನಾವು ಒಂದೊಂದು ರೀತಿಯಾಗಿ ಗುರುತಿಸ್ತಾ ಹೋಗ್ತೀವಿ. ಅವ್ರಿಗೆ ಅರ್ಹತೆಯ ಮೂಲಕ ಮರ್ಯಾದೆಗಳು ಸಿಗ್ತಾ ಹೋಗುವಂಥದ್ದನ್ನ ನೋಡ್ಬೋದು. ಐದನೇದು ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಹೇಗೆ ನಿರೂಪಿಸಿದ್ದಾನೆ, ಲಾಸ್ಟ್ನೇ ಪದ್ಯ ಇದೆಯಲ್ಲ ಅದನ್ನು ನಾವು ನೋಡ್ತಾ ಹೋಗ್ಬೋದು. ನಮ್ಮ ದೇಹದಲ್ಲೇ ಉದರದಲ್ಲೇ ಹೊಲಸು ತುಂಬಿರುವಾಗ ನಾವು ಶುದ್ಧ ಮಾಡ್ಕೋಬೇಕು ಅಂತ ಹೇಳಿ ಹೊರಗಿನಿಂದ ಸ್ನಾನ ಮಾಡಿದ್ರೆ ಅದು ಶುದ್ಧಿ ಆಗೋದಿಲ್ಲ. ಕೆಟ್ಟ ಕೆಲಸಗಳನ್ನ ಮಾಡಿ, ಕೆಟ್ಟ ಆಚಾರಗಳನ್ನ ಮಾಡಿ, ಎಷ್ಟೇ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿದ್ರೂ ಕೂಡ ಅವನ ಪಾಪಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಕಾಗೆ ನೀರಿನಲ್ಲಿ ಮುಳುಗಿ ಎಷ್ಟೇ ಸಾರಿ ಎದ್ರೂ ಕೂಡ ಅದು ತಮ್ಮ ಕಪ್ಪನ್ನು ಬಿಟ್ಟು ಬಿಳಿಯ ಬಣ್ಣಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನೊಂದು ಉದಾಹರಣೆಯನ್ನು ಕೂಡ ಇದಕ್ಕೇ ಕೊಡ್ತಾ ಹೋಗ್ತಾರೆ. ಬೇವಿನ ಫಲವನ್ನು ಬೆಲ್ಲದ ಪಾಕದಲ್ಲಿ ಅದ್ದಿಟ್ಟರೂ ಕೂಡ ಅದು ಕಹಿ ಗುಣವನ್ನು ಬಿಟ್ಕೊಡೋದಿಲ್ಲ, ಅದು ರುಚಿ ಕಹಿಯಾಗಿ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದರೆ ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ ಅದು ಸರಿ ಹೋಗುವಂಥದ್ದು. ಎಷ್ಟೇ ಸಾರಿ ನಾವು ಮೇಲೆ ಸ್ನಾನ ಮಾಡಿದ್ರೂ ಅದು ಸರಿ ಹೋಗೋದಿಲ್ಲ, ಮನಸ್ಸು ಶುದ್ಧವಾಗಿರಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಹಾಗೇ ಭಾಷಾಭ್ಯಾಸವನ್ನು ನೋಡ್ತಾ ಹೋದರೆ ಪಕಾರವು ಹಕಾರವಾಗುವುದಕ್ಕೆ ಉದಾಹರಣೆಗಳು. ಇದರಲ್ಲಿ ನಾವು ಮೊದಲನೇ PUCಲೂ ಕೂಡ ನೋಡ್ತೀವಿ, ಫಲವು ಹಲವು ಹಳ್ಳ ಪಳ್ಳ ಪಾಲು ಹಾಲು ಪೊಣೆ ಹೊಣೆ ಈ ಥರದ್ದು ಯಾವುದಾದ್ರು ಒಂದು ಎಕ್ಸಾಂಪಲ್ನ ಕೊಟ್ಟು ಪಕಾರವು ಹಕಾರವಾಗುವುದಕ್ಕೆ ಬರೀರಿ ಅಂತ ಯಾವುದಾದ್ರು ಎರಡನ್ನು ಕೇಳ್ತಾ ಹೋಗ್ತಾರೆ. ಆಗ ನಾವು ಬರಿಬೋದಾಗುತ್ತೆ. ಪೋಗು ಹೋಗು ಪದಿ ಹನಿ ಪಳ್ಳಿ ಹಳ್ಳಿ ಪಾಡು ಹಾಡು ಪಲ್ಲಗೆ ಹಲಗೆ ಪಸಿದು ಹಸಿದು ಪೆಸರು ಹೆಸರು ಇಷ್ಟು ಹೆಸರುಗಳನ್ನ ನಾವು
ಎಕ್ಸಾಂಪಲಲ್ಲಿ ನೋಡ್ತಾ ಹೋಗ್ಬೋದು. ಅದರಲ್ಲಿ ಯಾವುದಾದ್ರು ಎರಡನ್ನು ಕೇಳ್ತಾರೆ ಅದನ್ನು ನಾವು ಬರಿಬೇಕಾಗುತ್ತೆ. ನೆಕ್ಸ್ಟು ತತ್ಸಮ ರೂಪಗಳನ್ನು ತಿಳಿಸಿ ಅಂತ. ಗೂಗೆ ಅಂತಂದರೆ ಗೂಬೆ ಅನ್ನುವಂಥದ್ದು, ಜೋಗಿ ಅಂತಂದರೆ ಯೋಗಿ, ಬೀರ ವೀರ, ಧರೆ ಧರ ಧರ ಅಂತ ಬರಿಬೇಕಾಗುತ್ತೆ. ಇನ್ನು ನಾನಾರ್ಥಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲೇ ನರ ಅಂತಂದರೆ ಮನುಷ್ಯ ಅನ್ನುವಂಥದ್ದು ಒಂದರ್ಥ, ದೇಹದ ನರ ಅನ್ನುವಂಥದ್ದು ಒಂದರ್ಥ, ತೊರೆ ಅಂದರೆ ತ್ಯಜಿಸು ಅನ್ನುವಂಥದ್ದು ಫಸ್ಟ್ ಬಂದರೆ, ನೆಕ್ಸ್ಟು ಹೊಳೆ ಅಂತಲೂ ಕೂಡ ನಾವು ನೋಡ್ಕೋಬೋದು. ಹರಿ ಅಂದರೆ ವೈರಿ ಶತ್ರು ಅನ್ನುವಂಥದ್ದು, ತಿಳಿ ಅಂತಂದರೆ ಬೇರೆಯವರಿಂದ ಕೇಳಿ ತಿಳುವಳಿಕೆ ಜ್ಞಾನ ಅನ್ನುವಂಥದ್ದು. ಇನ್ನು ಮಡಿ ಅಂತಂದರೆ ಇನ್ನೊಂದು ನಿರ್ಮಲ ಅನ್ನುವಂಥದ್ದು, ಇನ್ನೊಂದು ಸಾಯಿ ಅನ್ನುವಂಥದ್ದು. ತೆರ ಅಂದರೆ ಒಂದು ಟ್ಯಾಕ್ಸ್ ತೆರಿಗೆ ಅನ್ನುವಂಥದ್ದು, ರೀತಿ ದಂಡ ಕನ್ಯಾ ಶುಲ್ಕ ಈ ಥರ ಬೇರೆ ಬೇರೆ ಅರ್ಥದಲ್ಲಿರುವಂಥದ್ದನ್ನ ನೋಡ್ಬೋದು. ಇನ್ನು ಹಾಗೆ ನೋಡ್ತಾ ಬಂದರೆ ನಾವು ಗುಣವಾಚಕ ಅಡ್ಜೆಕ್ಟಿವ್ನ ನೋಡ್ತಾ ಹೋದರೆ ಗೂಗೆ ಮರಿ, ಇಲ್ಲಿ ಗೂಗೆ ಅನ್ನುವಂಥದ್ದು ಕಾಮನ್ ಆಗಿರುವಂಥದ್ದು, ಆದ್ದರಿಂದ ಇಲ್ಲಿ ಎಂಥ ಗೂಗೆ ಅಂತಂದರೆ ಮರಿ ಗೂಗೆ ಅನ್ನುವಂಥದ್ದು, ಆದ್ದರಿಂದ ಇಲ್ಲಿ ಗುಣವಾಚಕ ಮರಿ. ಇದು ಹೆಮ್ಮರ, ಹಿರಿದಾದ ಪ್ಲಸ್ ಮರ ಹೆಮ್ಮರ, ಅದರಿಂದ ಹಿರಿದು ಅನ್ನುವಂಥದ್ದು ಗುಣವಾಚಕ. ಇದು ಕಡು ಪಾಪ, ಎಂಥ ಪಾಪ ಇದು, ಕಡಿದಾದ ಪಾಪ, ಆದ್ದರಿಂದ ಇಲ್ಲಿ ಕಡಿದಾದ ಅನ್ನುವಂಥದ್ದನ್ನ ನಾವು ಗುಣವಾಚಕವಾಗಿ ನೋಡ್ತಾ ಹೋಗ್ಬೋದು. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ನಾವು ಕ್ಲಾಸ್ ಓಪನ್ ಆದಾಗ ನೋಡುವಂಥದ್ದು. ಇಲ್ಲಿ ಕೆಲವಂ ಶಾಸ್ತ್ರಂಗಳಂ ಅಂತ ಕೊಟ್ಟಿದೆ, ಅಮ್ ಅನ್ನೋದಕ್ಕೆ ದ್ವಿತೀಯ ವಿಭಕ್ತಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸುಜ್ಞಾನದಿಂ ಇಂ ಇದು ಕೂಡ ತೃತೀಯ ವಿಭಕ್ತಿ, ಹಳೆಗನ್ನಡದಲ್ಲಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಫಸ್ಟು ಹೊಸಗನ್ನಡದನ್ನು ನೋಡಿ ಆಮೇಲೆ ನಾವು ಹಳೆಗನ್ನಡದಲ್ಲಿ ನೋಡಬೇಕಾಗುತ್ತೆ. ನಿಮಗೆಲ್ಲ ನೀವು ಹೈಸ್ಕೂಲಲ್ಲಿ ಓದಿರುವಂಥದ್ದನ್ನ ನೋಡ್ಬೋದು, ಪ್ರಥಮವು ದ್ವಿತೀಯನು ತೃತೀಯದಿಂದ ಚತುರ್ಥಿಗೆ ಪಂಚಮಿ ದಶೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಪ್ತಮಿ ಅಲ್ಲಿ ಈ ಥರ ನಾವು ಹೇಳಿರುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಅದನ್ನು ಹೊಸಗನ್ನಡದಲ್ಲೂ ನೋಡಬೇಕಾಗುತ್ತೆ, ಹಳೆಗನ್ನಡದಲ್ಲೂ ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿಗೆ ನಮ್ಮದು ಪುಲಿಗೆರೆ ಸೋಮನಾಥ ಬರೆದಿರುವಂಥದ್ದು ಬಗೆಯಂ ಬಾಲಕನೆಂಬರೆ ಅನ್ನುವಂಥ ಪದ್ಯ ಮುಗಿಸೋ ಟೈಮೀಗ. ಮತ್ತು ಹೆಂಗೆ ಅಂತಂದರೆ ಇನ್ನೊಂದು ಇದನ್ನೆಲ್ಲ ಕೂಡ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಈ ಪದ್ಯ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸಂದರ್ಭದಲ್ಲೂ ಕೇಳ್ತಾರೆ, 2 ಮಾರ್ಕ್ಸಲ್ಲೂ ಕೇಳ್ತಾರೆ, 1 ಮಾರ್ಕ್ಸಲ್ಲೂ ಕೇಳ್ತಾರೆ, ಭಾವಾರ್ಥದಲ್ಲೂ ಕೇಳೋದ್ರಿಂದ ಇದನ್ನು ನಾವು ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಇಲ್ಲಿರೋದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ.